ನಮಸ್ಕಾರ ವ್ಯೂವರ್ಸ್, ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್. ತಿರ್ಗಾ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತೀನಿ ಅಜ್ಮೀರಾ ಫ್ಯಾಷನ್ಸಲ್ಲಿ. ಎಲ್ಲರೂ ಸೇಫ್ ಆ್ಯಂಡ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಕರ್ನಾಟಕ ಮಕ್ಕಳಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸೊ ಎಲ್ಲರೂ ಇಲ್ಲಿ ಬಂದುಬಿಟ್ಟು ಟ್ರೈ ಮಾಡಿ, ಎಲ್ಲರೂ ಪರ್ಚೇಸು ಮಾಡಿದ್ದೀರಾ. ಎಲ್ಲರಿಗೂ ತುಂಬ ಜನಕ್ಕೆ ಇನ್ನೂ ಡೌಟ್ ಇದೆ ಬರಬೇಕು ಅಂತ, ಇನ್ನೂ ಬರೋರಿಗೆ ಇನ್ನೂ ಆಸೆ ಇರುತ್ತೆ, ಅಂದರೆ ಎಲ್ಲರೂ ಬರಬೇಕು ಅಂತ ಹೇಳ್ತೀನಿ. ಸೂರತ್ತಲ್ಲಿ ಅಜ್ಮೀರಾ ಫ್ಯಾಷನ್ಸ್ಗೆ ನೀವು ಬಂದು ನಿಮ್ಮ ವ್ಯಾಪಾರನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ತುಂಬ ಜನ ತುಂಬ ವಿಷಯಗಳು ನೀವು ಬಂದುಬಿಟ್ಟು ಲೈಫಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ನ ತೊಗೋಬೋದು. ಗಾರ್ಮೆಂಟ್ಸ್ ಬಿಸ್ನೆಸ್ಸಲ್ಲಿ ಟೈಅಪ್ ಮಾಡ್ಕೋಬೇಕಾದ್ರೆ ನೀವು ಅಜ್ಮೀರಾ ಫ್ಯಾಷನ್ ಜೊತೆ ಜಸ್ಟ್ ಒನ್ ಟೈಅಪ್ ಮಾಡ್ಕೋಬೋದು. ಸೊ ಮಹಿಳೆಯರಿಗೆ ಇವತ್ತು ಎಲ್ಲರಿಗೂ ಬಂದುಬಿಟ್ಟು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡೋಕ್ಕಾಗತ್ತಾ ಅಂತ ಪ್ರತಿಯೊಬ್ಬರಿಗೆ ಡೌಟ್ ಇದೆ. ಸೊ ಅದ್ರ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಈ ಥರ ಕಲೆಕ್ಷನ್ಸ್ನ ನೀವು ಏನು ಹೇಳ್ತೀನಂದರೆ, ಕಲೆಕ್ಷನ್ಸ್ನ ಅಜ್ಮೀರಾ ಫ್ಯಾಷನ್ಸ್ ಹೋಗಿದ್ರೇ ನಾನು ಪರ್ಚೇಸ್ ಮಾಡೋಕ್ಕಾಗತ್ತಾ, ಡೈರೆಕ್ಟ್ ಹೋಗಬೇಕಾ, ನಾನು ಡೈರೆಕ್ಟ್ ಹೋಗೋಕ್ಕಾಗಲಿಲ್ಲ ಅಂದರೆ ನಾನು ಹೆಂಗೆ ನಾನು ಕಲೆಕ್ಷನ್ಸ್ನ ನನ್ನ ಮನೆಯಿಂದ ಕೂತ್ಕೊಂಡು ಬರ್ ತಗೋಬೋದಾ, ನನಗೆ ಆನ್ಲೈನ್ ಶಾಪಿಂಗ್ ಇದೆಯಾ ಇಲ್ವಾ, ಇಲ್ಲ ಡೈರೆಕ್ಟ್ ಹೋಗಿ ಆಫ್ಲೈನಲ್ಲಿ ನಾನು ಶಾಪಿಂಗ್ ಮಾಡಬೇಕು ಅಂತ ಎಲ್ಲರಿಗೂ ಡೌಟ್ಸ್ ಇದೆ. ಸೊ ಅವರು ಈ ವಿಡಿಯೋ ಖಚಿತವಾಗ್ಲೂ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹೌದ್ರಿ, ಎಲ್ಲರಿಗೂ ಒಂದು ಅನುಭವ ಇರುತ್ತೆ. ನಾನು ಡೈರೆಕ್ಟ್ ಹೋಗಿ ಬಟ್ಟೆ ಫೀಲ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ತಗೊಂಡ್ರೆ ಒಂದು ವಿಷಯ ಇದೆ. ಸೊ ಡೈರೆಕ್ಟಾಗಿ ಹೋಗ್ತಾ ಇಲ್ಲ, ಬಟ್ ಆನ್ಲೈನಲ್ಲಿ ನಾನು ಮನೆಯಿಂದ ಕೂತ್ಕೊಂಡು ತಗೋಬೋದಾ ಅಂತ ಅದೂ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಬರೋರಿಗೆ ಒಂದು ಐಡಿಯಾ ಬೇಕಾದರೆ ಬಂದುಬಿಟ್ಟು ಆನ್ಲೈನಲ್ಲಿ ಬಂದುಬಿಟ್ಟು ಪರ್ಚೇಸ್ ಮಾಡ್ಕೋಬೋದು. ಬರೋಕ್ಕಾಗಲಿಲ್ಲ ಅವರು ಆನ್ಲೈನ್ ಆಪ್ಷನಲ್ಲಿನೂ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ವ್ಯೂವರ್ಸ್, ಸ್ಯಾರಿ ಇರಲಿ, ಡ್ರೆಸ್ ಮೆಟೀರಿಯಲ್ ಇರಲಿ, ಕುರ್ತಿ ಇರಲಿ, ನಿಮಗೆ ಪ್ರತಿ ಒಂದು ಕಲೆಕ್ಷನ್ಸ್ ಬಂದುಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು. ಅಜ್ಮೀರಾ ಫ್ಯಾಷನ್ಸಲ್ಲಿ ಟೈಅಪ್ ಮಾಡ್ಕೋಬೋದು. ಸೊ ಬಂದು ನೋಡಿದ್ರೆ ನಿಮಗೆ ಎಷ್ಟು ಸ್ಯಾರೀಸ್ ಇದೆ, ಎಷ್ಟು ವೆರೈಟೀಸ್ ಇದೆ, ಎಷ್ಟು ಕೌಂಟರ್ಸ್ ಇದೆ, ಯಾವ್ಯಾವ ಡಿಸೈನರ್ ಸ್ಯಾರೀಸ್ ಇದೆ, ಡ್ರೆಸ್ ಮೆಟೀರಿಯಲ್ ಇದೆಯಾ, ರೆಡಿಮೇಡ್ ಇದೆಯಾ, ಕಿಡ್ಸ್ ಕಲೆಕ್ಷನ್ಸ್ ಇದೆಯಾ, ಮೆನ್ಸ್ ಕಲೆಕ್ಷನ್ಸ್ ಇದೆಯಾ, ನನಗೆ ಈ ಕಲೆಕ್ಷನ್ಸ್ ಕುರ್ತಿ, ಲೆಗಿನ್ಸ್, ಜೆಗಿನ್ಸ್, ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್, ಕುರ್ತೀಸು, ಬಾಟಮು, ಈ ಥರ ಫ್ಯಾನ್ಸಿ ಕಲೆಕ್ಷನ್ಸು, ಗೌನ್ಸ್ ಇದೆಯಾ, ಲೆಹಂಗಾಸ್ ಇದೆಯಾ, ಈ ಥರ ಎಲ್ಲರೂ ಡೌಟ್ ಇರುತ್ತೆ. ಸೊ ಬಂದು ನೋಡಿದ್ರೆ ನಿಮಗೆ ಏನೇನಿದೆ ಅಂತ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ ಅಜ್ಮೀರಾ ಫ್ಯಾಷನ್ಸ್ ಅಂತ ಹೇಳ್ತೀನಿ ನಾನು. ಸೊ ಬರೋರು ಬರ್ಬೋದು ಅಂತ ಹೇಳ್ತೀನಿ. ಸೂರತ್ತಲ್ಲಿ ಅಜ್ಮೀರಾ ಫ್ಯಾಷನ್ಸ್ ಇದೆ, ರಘುಕುಲ್ ಟೆಕ್ಸ್ಟೈಲ್ ಬಿಲ್ಡಿಂಗಲ್ಲಿದೆ, ಗೇಟ್ ನಂಬರ್ 3 ಲಿಫ್ಟ್ ನಂಬರ್ 15, ಥರ್ಡ್ ಫ್ಲೋರ್ ಬಂದರೆ, 3 ಬಂದರೆ ನೀವು ಅಜ್ಮೀರಾ ಫ್ಯಾಷನ್ಸ್ ನೀವು ಬಂದುಬಿಟ್ಟು ಬೆಳಿಗ್ಗೆನಿಂದ ಸಾಯಂಕಾಲ 9:30 ಸಾಯಂಕಾಲ 6:30 ಮಾರ್ಕೆಟ್ ಟೈಮಿಂಗ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಬಂದುಬಿಟ್ಟು ಎಲ್ಲ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ ದೊಡ್ಡ ಬಿಸ್ನೆಸ್ ನಾವು ಮಾಡೋಕ್ಕೆ ಬಟ್ಟೆಗಳಿದೆ ಅಂದರೆ, ಹೌದ್ರಿ, ಸಮುದ್ರ ಥರ ಇಲ್ಲಿ ಕಲೆಕ್ಷನ್ಸ್ ಇದೆ ನಾನು ಹೇಳ್ತೀನಿ. ಸೊ ನಿಮಗೆ ಲಕ್ಷ ಆಗಬೇಕು, ನನಗೆ ಒಂದು ಶೋರೂಮ್ ಆಗಬೇಕು, ನನಗೆ ಟೈಅಪ್ ಮಾಡ್ಕೋಬೇಕು ಅಂದ್ರೂ ನೀವು ಬಂದುಬಿಟ್ಟು ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ನನಗೆ ಸಾಡೀಸ್ ಮಾತ್ರ ಬೇಕು, ನನಗೂ ಸಾಡೀಸ್ ಮಾತ್ರ ಸಿಕ್ಕತ್ತಾ, ವೆರೈಟೀಸ್ ಅದರಲ್ಲಿ ಇದೆಯಾ ಅಂದರೆ ಅಷ್ಟು ವೆರೈಟೀಸ್ ಇದೆ ನಮ್ಮ ಹತ್ರ. ಸೊ ಅದನ್ನು ನೀವು ಬಂದುಬಿಟ್ಟು ಪರ್ಚೇಸ್ ಮಾಡ್ಕೋಬೋದು. ಇವಾಗ ನಾನು ಬರೋಕ್ಕಾಗಲ್ಲ, ನನಗೆ ಆನ್ಲೈನ್ ಆಪ್ಷನ್ ಇದೆಯಾ ಅಂದರೆ ಖಚಿತವಾಗ್ಲೂ ಆನ್ಲೈನ್ ಆಪ್ಷನ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಹೆಂಗಿರುತ್ತೆ ಅಂತ ಅದೂ ಡೌಟ್ ಇದೆ ಎಲ್ಲರಿಗೂ, ಅದನ್ನು ನಾನು ಬೆನಿಫಿಟ್ಸ್ನ ಹೇಳ್ತೀನಿ ಈ ವಿಡಿಯೋದಲ್ಲಿ. ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಎಷ್ಟು ಇಷ್ಟು ದುಡ್ಡು ಆಗಬೇಕು, ಅಷ್ಟು ದುಡ್ಡು ಆಗಬೇಕು ಅಂತ ಎಲ್ಲರಿಗೂ ಒಂದು ಡೌಟ್ ಇದೆ. ಆ ಡೌಟ್ ತೆಗ್ದುಬಿಡಿ. ಕಡಿಮೆ ಬಜೆಟ್ ಅಂದರೆ ಮಿನಿಮಮ್ ಆನ್ಲೈನ್ ಆರ್ಡರ್ ವ್ಯಾಲ್ಯೂ 20,000 ಹಾಗೆ ನೀವು ಪರ್ಚೇಸ್ ಮಾಡಿ, ಸಾಡಿ ಮಾತ್ರ ಬೇಕಾದರೆ ಸಾಡಿ ಮಾತ್ರ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ನಾನು ಮಿಕ್ಸ್ ಮಾಡಿ ತಗೋಬೋದಾ ಅಂದರೆ ಮಿಕ್ಸ್ ಮಾಡಿನೂ ನೀವು ತಗೋಬೋದು, ಸ್ವಲ್ಪ ಡ್ರೆಸ್ ಮೆಟೀರಿಯಲ್, ಸ್ವಲ್ಪ ಸಾಡಿ ಇಲ್ಲ ನೈಟಿ, ಆ ಥರನೂ ನೀವು ಪರ್ಚೇಸ್ ಮಾಡ್ಕೋಬೋದು. ಸಾಡೀಸು ನೀವು ಆನ್ಲೈನ್ ಆರ್ಡರ್ ವ್ಯಾಲ್ಯೂ ಅಂದರೆ ಮಿನಿಮಮ್ 20,000 ಪರ್ಚೇಸ್ ಮಾಡಿ, ಅದು ನಮ್ಮದು ನಾರ್ಮ್ಸ್ ಅಜ್ಮೀರಾ ಫ್ಯಾಷನ್ಸಲ್ಲಿ. 10,000 ನೀವು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಒಂದು ಲಾಭ ನೀವು ನೋಡೋಕ್ಕಾಗಲ್ಲ, ಒಂದು ವ್ಯಾಪಾರ ಅನುಭವ ಗೊತ್ತಾಗಲ್ಲ ನಿಮಗೆ. ಸೊ ಮಿನಿಮಮ್ ಆರ್ಡರ್ ವ್ಯಾಲ್ಯೂ 20,000 ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಬಂದುಬಿಟ್ಟು ಯಾವ ಥರ ನಿಮಗೆ ಎಲ್ಲ ನಿಮಗೆ ತೋರಿಸ್ಬಿಟ್ಟು ಎಲ್ಲ ನಿಮಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಬರ್ತಾರೋ ಅದೇ ಥರ ಆನ್ಲೈನು ಟೀಮ್ ಇದ್ದಾರೆ. ಆನ್ಲೈನ್ ನಮಗೆ ಟೀಮ್ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್, ತುಂಬ ದೊಡ್ಡ ಚೈನ್ ಪ್ರಾಸೆಸ್ ಇದು. ಅದಕ್ಕೆ ನಿಮಗೆ ಡೌಟ್ಸ್ ಬೇಡ ಅಂತ ಹೇಳ್ತೀನಿ ನಾನು. ಆನ್ಲೈನ್ ಟೀಮ್ ನಮ್ಮ ಹತ್ರ ಆನ್ಲೈನ್ ಟೀಮ್ ನಮ್ಮ ಹತ್ರ ಬಂದುಬಿಟ್ಟು 70-80 ಮೆಂಬರ್ಸ್ ಇದ್ದಾರೆ.
ಇಂಗ್ಲೀಷ್, ತೆಲುಗು, ತಮಿಳ್, ಕನ್ನಡ, ಮರಾಠಿ, ಗುಜರಾತಿ, ಪ್ರತಿಯೊಂದು ಭಾಷಾ ಮಾತಾಡೋರು ಆನ್ಲೈನಲ್ಲಿನೂ ಇದ್ದಾರೆ, ಆಫ್ಲೈನಲ್ಲಿ ಇದ್ದಾರೆ. ಆಫ್ಲೈನ್ ಅಂದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಎಲ್ಲ ತೋರಿಸ್ತಾರೆ, ಯಾವ ಸೇಲ್ಸ್ ಎಕ್ಸಿಕ್ಯೂಟಿವ್. ಅದೇ ಥರ ಆನ್ಲೈನಲ್ಲಿನೂ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಾರೆ. ಆ ಕಲೆಕ್ಷನ್ ಸ್ಟೇಟ್ಸ್ಗೆ ಆ ಲ್ಯಾಂಗ್ವೇಜಸ್ ಮಾತಾಡೋರು ನಿಮ್ಮ ಹತ್ರ ಕನೆಕ್ಟ್ ಆಗ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರಲ್ಲಿ ನೀವು ಕಾಲ್ ಮಾಡಿದ್ರೆ, ವಾಟ್ಸಪ್ ಮಾಡಿದ್ರೆ ಸಾಕು. ಬಟ್ಟೆಗಳು ಹೆಂಗೆ ಕಳಿಸ್ತಾರೆ ಅಂದರೆ, ಬಟ್ಟೆಗಳು ಕ್ಯಾಟಗರಿ ವೈಸ್, ಡಿಸೈನ್ಸ್ ವೈಸ್, ಸೈಜಸ್, ನಿಮ್ಮ ರೇಂಜ್ ಎಷ್ಟು, ನಿಮ್ಗೆ ಎಷ್ಟು ಬೇಕು, ಯಾವ ಕಲರ್ಸ್ ಎಲ್ಲ ನಿಮಗೆ ಒಂದು ಫೈಲ್ ಥರ ಕಳಿಸ್ತಾರೆ. ಅದನ್ನು ನೀವು ನೋಡಿಬಿಟ್ಟು ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಸಾಕು ರೀ. ಈ ಪೇಮೆಂಟ್ ಬಗ್ಗೆ ಹೇಳ್ತೀನಿ. ಪೇಮೆಂಟ್ ಹೆಂಗೆ ಮಾಡಬೇಕು ಅಂದರೆ, ಜಸ್ಟ್ ಆನ್ಲೈನ್ ಪೇಮೆಂಟ್ ಮಾಡಿ. ಇವಾಗ ಎಷ್ಟೋ ಟ್ರೆಂಡ್ ಅಪ್ಡೇಟ್ ಆಗಿದೆ, ಜಿಪೇ ಮಾಡ್ತಾರೆ, ಪೇಟಿಎಂ, ಫೋನ್ಪೇ, ನೆಟ್ ಬ್ಯಾಂಕಿಂಗ್, RTGS, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ನೀವು ಆನ್ಲೈನ್ ಶಾಪಿಂಗ್ ಪ್ಲೇಸ್ ಮಾಡಿಬಿಟ್ಟು, ಆರ್ಡರ್ ಪ್ಲೇಸ್ ಮಾಡಿಬಿಟ್ಟು ಆನ್ಲೈನ್ ಪೇಮೆಂಟು ನೀವು ಮಾಡಬೇಕು. ಸೊ ಮಾಡಿದ್ರೆ ಸಾಕು, ನಿಮಗೆ ಸ್ಟಾಕ್ ಬಂದುಬಿಡುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಎಲ್ಲರೂ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೀ. ಅದು ಮಾತ್ರ ಕ್ಲಿಯರಾಗಿ ಹೇಳ್ತೀನಿ, ಕ್ಲಿಯರ್ ಮಾಡಿಸ್ಕೊಳ್ಳಿ. ಸೊ ಕನ್ಫ್ಯೂಷನ್ಸ್ ಬೇಡ, ಆನ್ಲೈನ್ ಆರ್ಡರ್ ಪ್ಲೇಸ್ ಮಾಡಿ, ಆನ್ಲೈನ್ ಪೇಮೆಂಟು ಮಾಡಿಬಿಡಿ. ಸೊ ಡ್ಯಾಮೇಜಸ್ ಬರುತ್ತಾ ಅಂತ ಎಲ್ಲರಿಗೂ ಒಂದು ಡೌಟ್ ಇದೆ, ಅದನ್ನು ತೆಗ್ದುಬಿಡಿ ಅಂತ ಹೇಳ್ತಿ. ಮ್ಯಾನುಫ್ಯಾಕ್ಚರರ್ಸ್ ಹತ್ರ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಆ ಸರ ಸಾಧ್ಯ ಇಲ್ಲ. ಬಟ್ ಎಂದು ನಿಮಗೆ ಡ್ಯಾಮೇಜಸ್ ಬಂದ್ರೂ ನೀವು ಬೇಗ ನೀವು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿಬಿಡಿ. ನೀವು ಯಾರ ಹತ್ರ ಮಾತಾಡಿ ಆರ್ಡರ್ ಪ್ಲೇಸ್ ಮಾಡಿದ್ರೋ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಅಪ್ಡೇಟ್ ಮಾಡಿದ್ರೆ ಸಾಕು ನಿಮಗೆ ಡ್ಯಾಮೇಜಸ್ಸು ರೀಪ್ಲೇಸ್ ಮಾಡಿ ಕೊಡ್ತೀವಿ ನಾವು. ಸೊ ಅದು ಒಂದು ಕಮ್ಯುನಿಕೇಟ್ ಇರುತ್ತಾ ಅಂದರೆ ಖಚಿತವಾಗ್ಲೂ 24/7 ಡಿಸ್ಕ್ರಿಪ್ಷನ್ಲಿ ನಂಬರಲ್ಲಿ ಕೊಟ್ಟಿರೋ ನಂಬರಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಟೈಅಪ್ ಮಾಡಿದ್ರೆ ನಮಗೆ ಬ್ರೋಕರ್ಸ್ ಬೇಕು, ನಾವು ಥರ್ಡ್ ಪಾರ್ಟಿ ಮೂಲಕ ಹೋಗಬೇಕು ಅಂದರೆ ಇಲ್ಲ ರೀ. ಅದಕ್ಕೆ ನಾನು ಡಿಸ್ಕ್ರಿಪ್ಷನ್ ನಂಬರ್ ಅಂತ ಹೇಳ್ತಾ ಇದ್ದೀನಿ, 24/7 ಅಂತ ಹೇಳಿದ್ದೀನಿ. ಭಾಷಾ ಮಾತಾಡೋರು ಇದ್ದಾರೆ, ಕಮ್ಯುನಿಕೇಟ್ ಮಾಡೋರು ಇದ್ದಾರೆ, ಕಲಿಸ್ಕೊಡ್ತಾರೆ ನಿಮಗೆ. ಅದಕ್ಕೆ ಡೌಟ್ಸ್ ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಎಂಟೈರ್ ದೇಶದಲ್ಲಿ, ಇಂಡಿಯಾದಲ್ಲಿಯೂ ಸರಿ, ಪ್ಲಸ್ 30-30 ಕಂಟ್ರೀಸ್ಗೂ ನಾವು ಶಿಪ್ಪಿಂಗ್ ಮಾಡ್ತಾ ಇದ್ದೀವಿ. ಅಷ್ಟು ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಇಲ್ಲಿನಿಂದ ನಾವು ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. 20,000 ಪ್ರತಿ ಜನ, ಮಿನಿಮಮ್ 20,000 ಮೇಲೆ ಎಷ್ಟುವರೆಗೂ ನೀವು ಆನ್ಲೈನಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಬಟ್ ಮಿನಿಮಮ್ ಸ್ಮಾಲ್ ವ್ಯಾಲ್ಯೂ ಅಂದರೆ ಮಿನಿಮಮ್ 20,000 ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ಶಿಪ್ಪಿಂಗ್ ಮಾಡ್ತೀವಿ, ನಿಮ್ಮ ಲೊಕೇಶನ್ವರೆಗೂ ನಾವು ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಡ್ತೀವಿ. ಮಿನಿಮಮ್ 20,000 ಅಂದರೆ 50 kg ಸ್ಟಾಕ್ ಇರಬೇಕು ತರೋ, ಅದೇ ಥರ ನೀವು ಪರ್ಚೇಸ್ ಸ್ಟಾಕ್ ಆರ್ಡರ್ ಪ್ಲೇಸ್ ಮಾಡಿ. ಅದಕ್ಕೆ ವೇಟ್ ಚಾರ್ಜಸ್ ಮಾತ್ರ ನೀವು ಪೇ ಮಾಡ್ತೀರಾ ನಿಮ್ಮ ಹತ್ರ ಸ್ಟಾಕ್ ಬಂದ ಮೇಲೆ. ಸೊ ಅದು ಮಾತ್ರ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಸರ್ವಿಸ್ ಚಾರ್ಜಸ್ ಅದು ಈ ಥರ ಏನೂ ಇರಲ್ಲ, ವೇಟ್ ಚಾರ್ಜಸ್ ಮಾತ್ರ ಪೇ ಮಾಡ್ತಾ ಇದ್ದೀರಾ. ಸೊ ಡ್ಯಾಮೇಜಸ್ ಬಂದ್ರೂ ನಿಮಗೆ ರೀಪ್ಲೇಸ್ ಮಾಡಿಕೊಡ್ತೀವಿ. ಸಿಂಗಲ್ ಪೀಸ್ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ, ಎಲ್ಲ ಸೆಟ್ ಆಗಿರುತ್ತೆ. ಅದಕ್ಕೆ ನೀವು ಸೆಟ್ಟಾಗಿ ತೊಗೋಬೇಕು. ಪ್ರತಿಯೊಂದು ಕ್ಯಾಟಗರಿ ವೈಸಲ್ಲಿನೂ ನಿಮಗೆ ಸೆಟ್ ಆಗಿರುತ್ತೆ. ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಆಗಿ ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಡ್ತೀವಿ. ಅಂದರೆ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಏನೋ ಸ್ಟಾಕ್ ಡ್ಯಾಮೇಜ್ ಆಯಿತು, ಇಲ್ಲ ಬಂದಿಲ್ಲ, ಏನೋ ಮಿಸ್ ಆಯಿತು, ಆ ಥರ ಇಶ್ಯೂಸ್ ಬರೋ ಸಾಧ್ಯ ಇಲ್ಲ. ಬಟ್ ಆ ಥರ ಬಂದ್ರೂ ನಾವು ನಿಮಗೆ ರೀಪ್ಲೇಸ್ ಮಾಡಿ ಕೊಡ್ತೀವಿ ಡ್ಯಾಮೇಜ್ ಆದರೆ. ಇಲ್ಲ ಸ್ಟಾಕ್ ಮಿಸ್ ಆಯಿತು ಅಂದ್ರೂ ನಿಮಗೆ ಹೊಸ ಸ್ಟಾಕ್ ಕೊಡ್ತೇವೆ, ಇಲ್ಲ ನಿಮ್ಮ ಕೆಲ್ಸ ನಿಮ್ಮ ದುಡ್ಡು ನಿಮಗೆ ರಿಟರ್ನ್ ಮಾಡ್ತೀವಿ. ಈ ಥರ ಅಶ್ಯೂರೆನ್ಸ್ ಇದೆ ನಿಮಗೆ. ಕಂಪನಿ ಅಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ತೀನಿ. ಸೊ ನಿಮಗೆ ಭಯ ಆ್ಯಂಡ್ ಡೌಟ್ಸ್ ಬೇಡ ಅಂತ ಹೇಳ್ತೀನಿ ನಾನು. ಸೊ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ವೈಸ್ ನಾವು ಎಲ್ಲ ಮಾಡಿಸ್ಕೊಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಆರ್ಡರ್ಸ್ ಅಂದರೆ ಜಸ್ಟ್ ಡಿಸ್ಕ್ರಿಪ್ಷನಲ್ಲಿ ನಂಬರಲ್ಲಿ +91 ನಂಬರ್ನ ಆ್ಯಡ್ ಮಾಡಿಬಿಟ್ಟು ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಮಹಿಳೆಯರಿರಲಿ, ಇಲ್ಲ ಜಾಬ್ಲೆಸ್ ಆಗಿದ್ದೀರಾ, ಏನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮೇಗೂ, ಇಲ್ಲ ಸೈಡ್ ಬೈ ಸೈಡ್ ಎಂಪ್ಲಾಯ್ ಪ್ಲಸ್ ಒಂದು ಓನ್ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ಆಗಬೇಕು, ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಒಂದು ಕಡಿಮೆ ಬಜೆಟ್ ಅಂದರೆ, ಖಚಿತವಾಗ್ಲೂ ಕ್ಲಾತಿಂಗ್ ಬಿಸ್ನೆಸ್ ನೀವು ಮಾಡಿಸ್ಕೊಂಡು ಆನ್ಲೈನಲ್ಲಿ ರೀಟೈಲರ್ಸ್ ಇರಲಿ, ಡೀಲರ್ಸ್, ಹೋಲ್ಸೇಲ್, ಪ್ರತಿಯೊಬ್ಬರಿಗೆ ಹೊಸ ಕಲೆಕ್ಷನ್ಸ್ ಬೇಕಾದರೂ, ಇಲ್ಲ ನ್ಯೂ ಆಗಿ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಇದು ಆಪ್ಷನ್ ನಾವು ಕೊಟ್ಟಿದ್ದೀವಿ. ಸೊ ಅಜ್ಮೀರಾ ಫ್ಯಾಷನ್ಸ್ ಏರ್ಪೋರ್ಟ್ನಿಂದನೂ ಬರ್ಬೋದು, ಆನ್ಲೈನಲ್ಲಿನೂ ಪರ್ಚೇಸ್ ಮಾಡ್ಕೋಬೋದು, ರೈಲ್ವೆ ಸ್ಟೇಷನ್ನಿಂದನೂ ಬರ್ಬೋದು. ಏರ್ಪೋರ್ಟ್ ಅಂದರೆ ಜಸ್ಟ್ 40 minutes, ರೈಲ್ವೆ ಸ್ಟೇಷನ್ ಅಂದರೆ ಜಸ್ಟ್ 10 minutes. ಇಲ್ಲಿ ಬಂದ್ರೂ ಸೇಫ್ ಆಗಿ ಒಂದು ಪ್ರೈವೇಟ್ ಆಟೋ ಮಾಡಿಸ್ಕೊಂಡು ನೀವು ಬರ್ಬೋದು. ಬ್ರೋಕರ್ಸ್ ಕರೀತಾ ಇದ್ದಾರೆ, ಥರ್ಡ್ ಪಾರ್ಟಿ ಕರೀತಾ ಇದ್ದಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ಆ ಥರ ನೀವು ಹೋಗಬೇಡಿ. ಡೈರೆಕ್ಟ್ ರಘುಕುಲ್ ಬಿಲ್ಡಿಂಗಲ್ಲಿ ಬಂದು ಡ್ರಾಪ್ ಮಾಡಿ ಅಂತ ಹೇಳಿ.
ಸೊ ಬರಲಿಲ್ಲ ಅವ್ರಿಗೆ ನಾನು ಆನ್ಲೈನ್ ಆಪ್ಷನು ಹೇಳಿದ್ದೀನಿ, ಟ್ರಾನ್ಸ್ಪೋರ್ಟೇಷನ್ ಬೆನಿಫಿಟ್ಸ್ ಹೇಳಿದ್ದೀನಿ, ನಿಮಗೆ ಎಲ್ಲ ಬಂದುಬಿಡತ್ತೆ. ಸೊ ಎಷ್ಟು ಡಿಸೈನ್ಸ್ ವೆರೈಟೀಸ್ ಆ್ಯಂಡ್ ರೆಗ್ಯುಲರ್ ಆಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ವ್ಯೂವರ್ಸ್, ಈ ಬಿಸ್ನೆಸ್ ಇನ್ಫಾರ್ಮೇಷನ್ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಪ್ರತಿಯೊಬ್ಬರು ಆನ್ಲೈನ್ ಆರ್ಡರ್ ಪರ್ಚೇಸ್ ಮಾಡ್ಕೋಬೇಕು. ಸಾಡಿ ಪರ್ಚೇಸ್ ಮಾಡಬೇಕು ಅಂದರೆ ಆನ್ಲೈನ್ ಆರ್ಡರ್ ಪ್ಲೇಸ್ ಮಾಡಿ, ಇವತ್ತೇ ಕಾಲ್ ಮಾಡಿ ಮಾತಾಡಿ, ಕಲೆಕ್ಷನ್ಸ್ನ ಕಳಿಸ್ಕೊಡ್ತಾರೆ, ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಹೇಳಿದ್ದೀನಿ ನಾನು. ಸೊ ಇದೇ ನಮ್ಮ ನಾಮ್ಸು ಅಜ್ಮೀರಾ ಫ್ಯಾಷನ್. ಸೊ ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ ಎಲ್ಲರ ಹತ್ರನೂ ಶೇರ್ ಮಾಡಿ. ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ದ ಚಾನಲ್, ಸಪೋರ್ಟ್ ಮಾಡಿ. ಎಲ್ಲ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು. ಸೊ ಇದೇ ಥರ ಹೊಸ ಇನ್ಫಾರ್ಮೇಷನ್ ವೀಡಿಯೋ ಜೊತೆ ನಿಮ್ಮ ಮುಂಚೆ ಬರ್ತೀನಿ. ಅದುವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.